ಕಬ್ಜ ಸಿನಿಮಾ ಹೇಗಿರಬಹುದು ಕಬ್ಜ ಸಿನಿಮಾದಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಎಸ್ ಆಯ್ತು ನಮಸ್ಕಾರ ನೀವು ನೋಡ್ತಾ ಇದೀರ ಕನ್ನಡ ಫಿಲಂ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ನ ಮತ್ತೊಂದು ಫ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಅದು ಕಬ್ಜ ದೇಶದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ ಟ್ರೈಲರ್ ರಿಲೀಸ್ ಆದ ಕ್ಷಣದಿಂದ ಎಲ್ಲರೂ ಬಯಲು ಕಬ್ಜಾನೇ ಓಲಾಡುತ್ತಿದೆ ಅದರಲ್ಲೂ ರೆಟ್ರೋ ಸ್ಟೋರಿಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕಂತ ಆಗ ನೂರೆಂಟು ಸವಾಲುಗಳು ಎದುರಾಗುತ್ತವೆ ಒಂದೊಂದು ಪ್ರೇಮ್ ಕೂಡ ಆ ಕಾಲದಂತೆ ಕಾಣಬೇಕು ನಾರ್ಮಲ್ ಸಿನಿಮಾ ಮಾಡುವುದಕ್ಕಿಂತ ಡ್ರೆಟ್ರೋ ಸಿನಿಮಾ ಮಾಡುವುದು ಬಹಳ ಕಷ್ಟದ ಕೆಲಸ ಕಬ್ಜೆ ಹೇಳಿಕೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಡೆಯುವ ಕಥೆ ಹೀಗಾಗಿ ಅದಕ್ಕೆ ಕಾಲಕ್ಕೆ ಹೋಲುವಂತೆ ವಾತಾವರಣ ಸೃಷ್ಟಿಸಬೇಕು ಇದಕ್ಕಾಗಿ ಈ ನಿರ್ದೇಶಕ ಆರ್ ಚಂದ್ರ ಸಾಕಷ್ಟು ಪೂರ್ವ ತಯಾರಿಗಳನ್ನೇ ಮಾಡಿಕೊಂಡಿದ್ದರು ಒಂದೇ ಒಂದು ಚಿಕ್ಕ ಪ್ರೇಮ ಕೂಡ ಗೆ ಒಳಗಾಗಬಾರದು ಎಂದು ಬಯಸಿದ್ದರು ಅದರಂತೆ ನೂರಾರು ಪ್ರಾಪರ್ಟಿಗಳನ್ನು ಬಳಸಿದ್ದಾರೆ ಅದರಲ್ಲೂ ಕಬ್ಜದಲ್ಲಿ ಬಳಸಿರುವ ನೂರಾರು ವಿಟೇಜ್ ವಾಹನಗಳೇ ಇದಕ್ಕೆ ಸಾಕ್ಷಿ ಕಬ್ಜೆ ಸದ್ಯಕ್ಕೆ ಫ್ಯಾನ್ ಇಂಡಿಯಾ ಲೆವೆಲ್ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ ಅದರಲ್ಲೂ ಸ್ಯಾಂಡಲ್ವುಡ್ ನ ಮೂರು ದಿಗ್ಗಜರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಾಗ ಅದರ ಕ್ರೇಜ್ ಹೇಗಿರುತ್ತೆ ಅನ್ನೋದನ್ನ ಈಗ ಊಹಿಸಿಕೊಳ್ಳಬಹುದು ಇವರೆಲ್ಲರೂ ಪವರ್ಫುಲ್ ಆಗಿ ಕಾಣಿಸಿಕೊಳ್ಳಬೇಕೆಂದರೆ ಸಿನಿಮಾದಲ್ಲಿ ಬರುವ ವಿಟೇಜ್ ಕಾರುಗಳು ಬೈಕ್ ಗಳು ಲಾರಿಗಳು ಕೂಡ ಗಮನ ಸೆಳೆತು ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ಅಲ್ಲಿ ಅವುಗಳ ಜಲಕ್ಕೆ ಎದ್ದು ಕಾಣುತ್ತಿವೆ ತೀರ ಅಪರೂಪಕ್ಕೆ ಕಾಣಸಿಗುವ ವಿಟೇಜ್ ಕಾರುಗಳು ಈ ಸಿನಿಮಾದಲ್ಲಿ ಹೈಲೈಟ್ ಗಳಲ್ಲೊಂದು ಅಂದಾಗೆ ಕಬ್ಜ ಸಿನಿಮಾದ ಶೂಟಿಂಗ್ ಆಗಿ ನಿಂದ ಮೂವತ್ತು ವಿಟೇಜ್ ಕಾರ್ಗಳನ್ನು ತರಿಸಿ ಬಳಕೆ ಮಾಡಲಾಗಿದೆ ಅಲ್ಲದೆ ಈ ಸಿನಿಮಾದಲ್ಲಿ ಮೂವತ್ತು ಲಾರಿಗಳನ್ನು ಬಳಸಿದ್ದು ಬೇರೆ ಬೇರೆ ಕಡೆಯಿಂದ ತರಿಸಲಾಗಿತ್ತು ಇಷ್ಟೇ ಅಲ್ಲ ನಲವತ್ತು ಆಗ ಐವತ್ತು ದಶಕಗಳ ಸುಮಾರು ಮುನ್ನೂರು ಬೈಕ್ ಗಳನ್ನು ಈ ಸಿನಿಮಾದಲ್ಲಿ ಬಳಸಲಾಗಿದೆ ಇದರೊಂದಿಗೆ ಎಪ್ಪತ್ತು ಜೀಪ್ಗಳು ಈ ಸಿನಿಮಾದಲ್ಲಿ ಸದ್ದು ಮಾಡಲಿದೆ ಇದು ರೆಟ್ರ ಪ್ರಿಯರಿಗೆ ಮಸ್ತ್ ಮಜಾ ಕೊಡಲಿದೆ ಕಬ್ಜ ಸಿನಿಮಾ ಹತ್ತೊಂಬತ್ನೂರೈದರಿಂದ ಎಂಬತ್ತೇಳರವರೆಗೆ ನಡೆಯುವ ಕತೆ ಈ ಸಿನಿಮಾದ ಸದ್ದು ಮಾಡುವ ವಾಹನಗಳೇ ಇಲ್ಲಿಯೂ ತರಲಾಗಿದೆ ಹೀಗಾಗಿ ತೆರೆ ಮೇಲೆ ಇಷ್ಟೆಲ್ಲ ವಾಹನಗಳು ಹೇಗೆ ತರಲಾಗಿದೆ ಈ ಸಿನಿಮಾದ ಕತೆಗೆ ಅದೆಷ್ಟೆಲ್ಲ ಮುಖ್ಯ ಅನ್ನೋದು ಈ ಸಿನಿಮಾದ ತೆರೆ ಕಂಡ ಮೇಲೆ ಗೊತ್ತಾಗಲಿದೆ ಕಬ್ಜ ಸಿನಿಮಾ ರನ್ನಿಂಗ್ ಟೈಮ್ ಎರಡು ಗಂಟೆ ಹದಿನಾರು ನಿಮಿಷ ಇದ್ದು ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಕಿಚ್ಚ ಸುದೀಪ್ ಅವರು ಶಿವನ್ ಅವರು ಶ್ರೇಯಾ ಶರಣ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದ್ದು ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಪಾತ್ರ ಜಾಸ್ತಿ ಇದ್ದು ಉಪೇಂದ್ರ ಅವ್ರ ಶಿವನ್ ಶಿವನವರು ಸ್ವಲ್ಪ ಕಡಿಮೆ ಇದೆ ಕಿಚ್ಚ ಸುದೀಪರ ಪಾತ್ರ ಸ್ವಲ್ಪ ಕಡಿಮೆ ಇದೆ ಕಬ್ಜ ಸಿನಿಮಾ ಸುಮ್ಮನೆ ಆರಂಭ ಆಗಿದ್ದಲ್ಲ ಇದು ಆರ್ ಚಂದ್ರ ದೊಡ್ಡ ಕನಸು ಕೆಜಿಎಫ್ ಸಿನಿಮಾದಂತೆ ಕಬ್ಜ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ದೊಡ್ಡ ದಾಖಲೆಗೆ ಬರಬೇಕು ಅಂತ ಶತ ಪ್ರಯತ್ನ ಮಾಡಲಾಗಿದೆ ಕಬ್ಜ ಸಿನಿಮಾ ನಾಳೆ ಅಂದ್ರೆ ಇದೇ ತಿಂಗಳು ಮಾರ್ಚ್ ಹದಿನೇಳರಂದು ಗ್ರಾಂಡ್ ಆಗಿ ರಿಲೀಸ್ ಆಗುತ್ತದೆ ಉಪೇಂದ್ರ ಸಿವನ ಕಿಚ್ಚ ಸುದೀಪ ಕಾಂಬಿನೇಷನ್ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಸದ್ದು ಮಾಡುತ್ತದೆ ಎಂದು ನಂಬಿಕೆ ಇದೆ ಅಲ್ಲದೆ ಸದ್ದಿಲ್ಲದೆ ಬಿಡುಗಡೆ ಮುನ್ನವೇ ಕಬ್ಜ ಟು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರಂತೆ ಆರ್ ಚಂದ್ರ ಅವರು ಹೀಗಾಗಿ ಕಬ್ಜ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ನಿಮ್ಮ ಪ್ರಕಾರ ಕಬ್ಜ ಸಿನಿಮಾ ಹೇಗಿರಬಹುದು